ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ಶಿಕ್ಷಣ ಇಲಾಖೆಗೆ ಇನ್ನಿಲ್ಲದ ಟೆನ್ಷನ್ ಶುರುವಾಗಿದೆ ಈಗಾಗಲೇ ಆತಂಕಕ್ಕೆ ಒಳಗಾಗಿರುವ ಶಿಕ್ಷಣ ಸಚಿವರು ಸಿಎಂ ಹಾಗೂ ಇಲಾಖೆ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಜನವರಿ 31 ರವರೆಗೂ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ ಜಿಲ್ಲೆಗಳಲ್ಲೂ ಕೂಡ ಪಾಸಿಟಿವಿಟಿ ರೇಟ್ ಹೆಚ್ಚಿರುವ ಕಡೆ ಶಾಲೆಗಳನ್ನು ತೆರೆಯುವಂತಿಲ್ಲ ಎಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ ಸೋಂಕು ಕಡಿಮೆ ಆಯಿತು ಮನೆಯಲ್ಲೇ ಇದ್ದು ಅಕ್ಷರ ಮರೆತೋಗಿದೆ ಮತ್ತೆ ಚಿನ್ನರ ಅಂಗಳದಲ್ಲಿ ಬೆರಿಯೋಣ ಅಂತೆಲ್ಲ ಆಸೆಗಳು ಕನಸುಗಳು ಇಟ್ಕೊಂಡು ಮಕ್ಕಳು ಶಾಲೆಗೆ ಹೋಗ್ತಿದ್ರು ಆದರೆ ಕಿಲ್ಲರ್ ಕೊರೋನಾ ಅದಕ್ಕೆ ಪ್ರಾರಂಭದಲ್ಲಿ ಚೂಟಿ ಹಾಕಿದೆ ಇದೇ ತಿಂಗಳ 31 ರವರೆಗೆ ಶಾಲೆಗಳು ಬಂದ್ ಬಂದ್ ಪಾಸಿಟಿವಿಟಿ ಹೆಚ್ಚಿರೋ ಕಡೆ ತೆರೆಯುವಂತಿಲ್ಲ ಸ್ಕೂಲ್ ಡೋರ್ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸೋಂಕು ಪತ್ತೆಯಾಗ್ತಿದೆ ರಾಜ್ಯದಲ್ಲಿ ಸೋಂಕು ವೈರಸ್ ಕಡಿಮೆಯಾಯಿತು ಅಂತ ಶಾಲೆಗಳನ್ನು ತೆರೆದರು ಆದರೆ ಸೋಂಕು ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ನುಗ್ಗಿ ಎಲ್ಲರನ್ನ ಆತಂಕಗೊಳಿಸಿದೆ ಇನ್ನು ಕೆಲವು ಶಾಲಾ ಕಾಲೇಜುಗಳಲ್ಲಿ ವೈರಸ್ ಪತ್ತೆಯಾಗಿದ್ದು ಶಿಕ್ಷಣ ಇಲಾಖೆಗೆ ದೊಡ್ಡ ತಲೆನೋವೇ ಶುರುವಾಗಿದೆ ಆದ್ದರಿಂದ ಮತ್ತೆ 1 ರಿಂದ 9ನೇ ತರಗತಿವರೆಗೂ ಬಂದ್ ಮಾಡಲು ಶಿಕ್ಷಣ ಇಲಾಖೆ ನಿರ್ಧರಿಸಿದೆ ಬೆಂಗಳೂರಿಂದು ತಮಗೆ ಗೊತ್ತಿದ್ದಂಗೆ 8 9 10 11 12 ನಡೆಸ್ತಾ ಇದೀವಿ ನಾವು 1 ರಿಂದ 9 ನ ಮಾತ್ರ ನಮಗೆ ಇದೆ ಬೆಂಗಳೂರಿನ ಪಾಸಿಟಿವಿಟಿ ರೇಟ್ ನೋಡಿದಾಗ ನಮಗೆ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡಿ ಅದರ ಬಗ್ಗೆ ನಿರ್ಣಯ ಇದಕ್ಕೂ ಮುನ್ನ ಶಿಕ್ಷಣ ಸಚಿವರು ಸಿಎಂ ಬೊಮ್ಮಾಯಿ ಜೊತೆ ಮಾತುಕತೆ ನಡೆಸಿದರು ಅವರ ನಿರ್ದೇಶನದ ಮೇರೆಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಡಿಡಿಪಿ ಬಿಇಒ ಟಾಸ್ಕ್ ಫೋರ್ಸ್ ಅಧಿಕಾರಿಗಳೊಂದಿಗೆ ಸುದೀರ್ಘವಾದ ಚರ್ಚೆ ನಡೆಸಿದರು ಬಳಿಕ ಮಾತನಾಡಿ ಪಾಸಿಟಿವಿಟಿ ಕಡಿಮೆ ಇರುವ ಕಡೆ ಶಾಲೆ ನಡೆಯುತ್ತೆ ಎಲ್ಲಿ ಪಾಸಿಟಿವಿಟಿ ಹೆಚ್ಚಿರುತ್ತೋ ಅಲ್ಲಿ ಶಾಲೆ ನಡೆಯಲ್ಲ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಡಿಸಿಗಳಿಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಅವರು ಪರಿಸ್ಥಿತಿ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದರು ಓವರ್ ಆಲ್ ಹೋಸ್ಟಲಿ ಏನು ತಗೊಂಡ್ವಿ ನಾವು ಸ್ಟೇಟ್ ಆಸ್ ಎ ಯೂನಿಟ್ ತಗೊಂಡು ಇಲ್ಲಿಂದ ನಿರ್ಣಯ ಮಾಡೋದು ಅಲ್ಲ ಆ ನಿರ್ಣಯನ ಈ ಸಲ ಮಾಡಲ್ಲ ಅನ್ನೋಂಥ ನಿರ್ಣಯ ಮೊನ್ನೆ ಟಾಸ್ಕ್ ಫೋರ್ಸಲ್ಲಿ ಸಿ ಎಂ ತಗೊಂಡ್ರು ಅದರ ಥರನೇ ಡಿ ಸಿಗಳಿಗೆ ಹೇಳಿದ್ದೀವಿ ಡಿ ಸಿಗಳು ತುಂಬ ಜುಡಿಷಿಯಸ್ ಆಗಿ ತಗೊಳ್ಳಿ ಅಂತ ವಿತ್ ಎಲ್ಲರಿಗೂ ಎಲ್ಲ ಡಿ ಸಿಗಳ ಮನಸ್ಸಿನಲ್ಲೂ ಅವಶ್ಯಕತೆ ಬಿದ್ದರೆ ಮಾತ್ರ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದು ಇದೆ ಆ ಥರದ ನಿರ್ಣಯ ಸೋಂಕಿನ ಸ್ಫೋಟಕ್ಕೆ ಶಾಲೆಗಳೇ ಬಂದ್ ಇನ್ನು ಶಾಲೆಗಳಲ್ಲಿ ಸೋಂಕು ಹೆಚ್ಚಾಗ್ತಿದ್ದು ಪೋಷಕರು ಮಕ್ಕಳನ್ನ ಕಳಿಸೋಕೆ ಹಿಂದೇಟು ಹಾಕ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸೋಂಕು ಹೆಚ್ಚಾಗಿರುವುದರಿಂದ 1 ರಿಂದ 8ನೇ ತರಗತಿವರೆಗೆ ಶಾಲೆ ಬಂದ್ ಮಾಡಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಘೋಷಿಸಿದ್ದಾರೆ ಅಲ್ಲದೆ ಹಾಸನ ಕಲಬುರಗಿ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಕೋವಿಡ್ ಅಬ್ಬರಿಸ್ತಾ ಇದ್ದು ಮಕ್ಕಳು ಶಾಲೆಗೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಶಿಕ್ಷಕರು ಶಾಲಾ ಸಿಬ್ಬಂದಿಗಳಿಗೂ ಸೋಂಕು ಹರಡ್ತಾ ಇದೆ ಅದರ ಪರಿಣಾಮ ಮತ್ತೆ ಶಾಲೆಗಳು ಬಂದಾಗಿದ್ದು ಮಕ್ಕಳು ಮತ್ತೆ ಶಾಲೆಗೆ ಹೋಗದೆ ಆನ್ಲೈನ್ ಕ್ಲಾಸ್ ಕಡೆ ಮುಖ ಮಾಡಿಕೊಟ್ಟಿದ್ದಾರೆ ಗೀತಾಂಜಲಿ ಕಸ್ತೂರಿ ನ್ಯೂಸ್ 24 ಬೆಂಗಳೂರು